ಅದನ್ನು ನಾವು ಹೇಳೋಕ್ಕಾಗಲ್ಲ, ಯಾಕೆಂದರೆ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಒಂದು, ಅದ್ರ ಜೊತೆಗೆ ಅದೃಷ್ಟನೂ ಪರೀಕ್ಷೆ ಮಾಡುತ್ತೆ. ಎರಡು, ಕಳೆದ ಬಾರಿ ನಾವು ಕುಮಾರಸ್ವಾಮಿ ಸಿ ಎಮ್ ಅಂತಲೇ ಘೋಷಣೆ ಮಾಡ್ಕೊಂಡೇ ಹೊರಟು ಅವರು ಸಿ ಎಮ್ ಆಗೇ ಹೋದರು. ಕಾಂಗ್ರೆಸ್ಸು ಬಿ ಜೆ ಪಿ ಜೋರಾಗಿದ್ದು, ಅವ್ರು ಬಿ ಜೆ ಪಿಯವರು ಇನ್ನೊಂದು 15 ಸೀಟ್ ಗೆದ್ದಿದ್ದರೆ ಅವರೇ ಆಗ್ಬಿಡ್ತಿದ್ರು. ಅವ್ರಿಗೆ 15 ಸೀಟು ಮಿಸ್ ಹೊಡೋದ್ರಿಂದ, ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅವ್ರು ಬೆಂಬಲ ಕೊಟ್ಟದ್ರಿಂದ, 80 ಜನ ಕಾಂಗ್ರೆಸ್ ಪಕ್ಷದವ್ರು ಬೆಂಬಲ ಕೊಟ್ಟದ್ರಿಂದ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಒಂದು ವರ್ಷ. ಹಂಗೆ ಈ ಯಾವತ್ತು ಜನ ಭಾಳ ದಿನ ನೆನಪಲ್ಲಿ ಇಟ್ಕೊಂಡಿರಲ್ಲ. ಜನ ಭಾಳ ಚೇಂಜಸ್ಸು, ದಿನ ದಿನಕ್ಕೂ ಚೇಂಜಸ್ ಇರುತ್ತೆ ರಾಜಕಾರಣ. ಹಂಗಾಗಿ ಅದನ್ನೆಲ್ಲ 2 ವರ್ಷಕ್ಕೆ ಮುಂಚೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, 2 ವರ್ಷ ಮುಂಚೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಯಾಕೆ ಸರ್ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಸಿ ಎಮ್ ಆಗೇ ಆಗ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರುವಂಥದ್ದು? ಕುಮಾರಸ್ವಾಮಿ ಸ್ವತಃ ಹೇಳ್ತಿದ್ರೆ ನನಗೊಂದು ಆ ಥರದ ಸಮಯ ಮತ್ತೆ ಅದೃಷ್ಟ ಸಿಗುತ್ತೆ ಮತ್ತೆ ಆಗೇ ಆಗ್ತೀನಿ ಅಂತ ಹೇಳ್ತಿದ್ರು. ಅವ್ರು ಯಾವಾಗಲೂ ಆಶಾವಾದಿಗಳು, ಅವರು ಹೇಳ್ದಂಗೆ ಆಗಿದೆ. ಅದಕ್ಕೂ ಈಗಲೂ ಆಸೆ ಇಟ್ಕೊಂಡಿದ್ದಾರೆ, ಆಸೆ ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಮೊನ್ನೆ ಬಾರಿನೂ ಮುಖ್ಯಮಂತ್ರಿ ಆಗ್ತಾರೆ ಅಂತ ನಿಮಗೆ ಅದನ್ನು ಹೇಳೋಕ್ಕಾಗಲ್ಲ, ಈಗಲೇ 2 ವರ್ಷ ಮುಂಚೆ ಹೇಳೋಕ್ಕಾಗಲ್ಲ. ಯಾಕೆ ಸರ್ ಅಂದರೆ ಅಷ್ಟು? ಯಾಕಂದರೆ ಇಡೀ ಪಕ್ಷದಲ್ಲಿ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರು ಆಗೇ ಆಗ್ತಾರೆ ಅನ್ನೋ ಥರದ ವಿಶ್ವಾಸದಲ್ಲಿದ್ದಾರೆ. ನೀವು ಈಗಲೇ ಹೇಳೋಕ್ಕಾಗಲ್ಲ, 2 ವರ್ಷ ಮುಂಚೆ ಹೇಳೋಕ್ಕಾಗಲ್ಲ. ನಾವು ಆವಾಗ ಹೇಳಿದ್ದೂ ಒಂದು 6 ತಿಂಗಳು ಮುಂಚೆ ಘೋಷಣೆ ಮಾಡ್ಕೊಂಡು ಹೊರಟಿದ್ದು. ನಾವು ಕುಮಾರ ಪರ್ವ ಕಾರ್ಯಕ್ರಮ ಮಾಡಿ 6 ತಿಂಗಳು ಮುಂಚೆ ಘೋಷಣೆ ಮಾಡ್ಕೊಂಡು ನಾವು ಹೊರಟಿದ್ವಿ. ಹಾಗಾಗಿ ಇವತ್ತಿನ ಸನ್ನಿವೇಶದಲ್ಲಿ ಬಿ ಜೆ ಪಿ ಇವತ್ತು ಬಲಯುತವಾಗಿದೆ. ಅವರು ಹೆಚ್ಚು ಸಂಖ್ಯೆಯ ಶಾಸಕರುಗಳು ಇದ್ದಾರೆ. ಕಾಂಗ್ರೆಸ್ಸಿಂದ 17 ಜನ ಹೋಗಿ ನಾಯಕರುಗಳೆಲ್ಲ ಕೂಡ ಸೇರಿದ್ದಾರೆ. ಬಿ ಜೆ ಪಿಯವರು ಆಡಳಿತ ಯಾವ ರೀತಿ ನಡೆಯುತ್ತೆ ಇನ್ನೂ 2 ವರ್ಷ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಕುಮಾರಸ್ವಾಮಿ ಅವರನ್ನ ಸಿ ಎಮ್ ಅಭ್ಯರ್ಥಿ ಅಂತ ಘೋಷಿಸಬೇಕು ಅಂತ ಅನಿಸುತ್ತೆ ಸರ್? ಅದು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.